ಗೈಸ್, ಇದು ಬಿಬಿಎ 2018 ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಇದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲ, ಇದೆಂತದೋ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇದೆಂತದೋ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಗು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಗು ಏನು ಡಿಫರೆನ್ಸ್ ಇಲ್ಲ. ಯಾವ್ದ್ರಲ್ಲಿ? ಪ್ರೋಫಾರ್ಮಾನಲ್ಲಿ ಏನು ಡಿಫರೆನ್ಸ್ ಇಲ್ಲ. ಓಕೆನಾ? ಅದೇ ಹೆಡಿಂಗ್ಸ್, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ಅರ್ಥ ಆಗ್ತಿದ್ಯಾ? ಏನು ಚೇಂಜಸ್ ಇಲ್ಲ, ಇದೇ ಪ್ರೊಫಾರ್ಮಲ್ನಲ್ಲೇ ಬರೀಬೇಕು. ಆದ್ರೆ ಇಲ್ಲಿ ರೂಲ್ಸ್ ಬರೀತೀವಲ್ವಾ, ಈ ಕಾಲಮ್ಸ್ ಹಾಕ್ತಿವಲ್ವಾ, ಈ ಲೈನ್ ಗಳು ಹಾಕುವಂತದನ್ನ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡಿ, ನಾವು 2018 ಕ್ವಶನ್ ಪೇಪರ್ ಬಿಪಿಎ ನೋಡಿದ್ರೆ ನಮ್ಮ ಹತ್ರ ಡಿ ಕಂಪನಿದು ಮತ್ತೆ ಜಿ ಕಂಪನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಯಾವ್ದು? ಡಿ ಕಂಪನಿ ಅಂಡ್ ಜಿ ಕಂಪನಿ. ಹೌದಾ? ಈಗ ಡಿ ಕಂಪನಿ ಏನೇನ್ ಕೊಟ್ಟಿದ್ದಾರೆ, ಜಿ ಕಂಪನಿ ಏನೇನ್ ನೋಡಿ. ಇದನ್ನ ಡಿ ಲಿಮಿಟೆಡ್, ಇದನ್ನ ಜಿ ಲಿಮಿಟೆಡ್ ಅಂತ ಹಾಕ್ಬಿಡ್ತೀನಿ. ಹೌದಾ? ಅವಾಗ ಏನ್ ಮಾಡ್ತಾ ಇದ್ವಿ, ಕಂಪ್ಯಾರಿಟಿವ್ ಏನ್ ಮಾಡಿದ್ವಿ, ಇಯರ್ ಚೇಂಜಸ್. ಕರೆಕ್ಟ್? ಏ, ಮಾತಾಡ್ಬೇಡಲ್ಲ. ಇಯರ್ ಚೇಂಜಸ್ ಮಾಡ್ತಾ ಇದ್ವಿ. ಕರೆಕ್ಟ್? ಇಲ್ಲ ಏನ್ ಮಾಡ್ತಾ ಇದೀವಿ, ಡಿ ಕಂಪನಿ ಟೂ ಕಾಲಮ್ಸ್, ಜಿ ಕಂಪನಿಗೆ ಟೂ ಕಾಲಮ್ಸ್. ಕಂಪ್ಯಾರಿಟಿವ್ ಏನ್ ಮಾಡಿದ್ವಿ, ಇಯರ್ ಚೇಂಜಸ್. ಇಯರ್ ಅಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಅಬ್ಸಲ್ಯೂಟ್ ಚೇಂಜ್, ಪರ್ಸೆಂಟೇಜ್ ಚೇಂಜ್. ಆದ್ರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ನಮ್ಗೆ ಅಬ್ಸಲ್ಯೂಟ್ ಕಾಲಮ್ ಬರೋದಿಲ್ಲ. ಏನ್ ಬರೋಲ್ಲ? ಅಬ್ಸಲ್ಯೂಟ್ ಕಾಲಮ್ ಬರೋಲ್ಲ. ಹಾಗಾದ್ರೆ ಇದನ್ನ ಡಿ ಲಿಮಿಟೆಡ್, ಇದನ್ನ ಜಿ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆನಾ? ಇದು ಅಮೌಂಟ್, ಇದು ಪರ್ಸೆಂಟೇಜ್. ಅಮೌಂಟ್ ಇನ್ ರುಪೀಸ್, ಪರ್ಸೆಂಟೇಜ್. ಅಮೌಂಟ್ ಪರ್ಸೆಂಟೇಜ್, ಅಮೌಂಟ್ ಪರ್ಸೆಂಟೇಜ್. ಓಕೆನಾ? ಈಗ ನಾವು ಪ್ರಾಬ್ಲಮ್ ಓದಿದ್ರೆ ಈ ಪ್ರೊಫಾರ್ಮಲ್ ಇರ್ತಕ್ಕಂತ ಅಮೌಂಟ್ ಗಳು, ಓಕೆನಾ, ಪ್ರಾಬ್ಲಮ್ ನಲ್ಲಿ ಎಲ್ಲೆಲ್ಲಿದೆ ಆಯಾ ಪ್ಲೇಸ್ ಅಲ್ಲಿ ಹಾಕಿ ಟೋಟಲ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ? ಈಗ ನೋಡಿ, ಪ್ರಾಬ್ಲಮ್ ಓದ್ಬಿಡ್ತೀನಿ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಡಿ ಅಂಡ್ ಜಿ ಲಿಮಿಟೆಡ್ ಆನ್ 31st March 2017 ಆರ್ ಎಸ್ ಗಿವನ್ ಬಿಲೋ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಲಾಂಗ್ ಟರ್ಮ್ ಲೋನ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಪೋಸ್ ಡಿವಿಡೆಂಡ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷನರಿ, ಟೆಂಪರರಿ ಇನ್ವೆಸ್ಟ್ಮೆಂಟ್, ಇನ್ವೆಂಟ್ರೀಸ್, ಬುಕ್ ಡೆಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ. ಕರೆಕ್ಟ್? ಈಗ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿದೆ ಹಾಕೊಳ್ಳಿ. ನೋಡಿ, ನಿಮ್ಗೆ ಲಯಬಿಲಿಟಿ ಸೈಡ್ ಅಲ್ಲಿ ಬಿಲ್ಸ್ ಪೇಯಬಲ್ ಇದೆ, ಕ್ರೆಡಿಟರ್ಸ್ ಇದೆ, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ನಾನು ಅದಕ್ಕೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲಿರೋದನ್ನ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರೀತೀನಿ. ಹಾಗೆ ಇಲ್ಲಿ ಟೆಂಪರರಿ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಬಿಲ್ಸ್ ರಿಸೀವಬಲ್ ಇಲ್ಲ ಅಸೆಟ್ ಸೈಡ್ ಅಲ್ಲಿ, ಅದಕ್ಕೆ ಅದರ ಪ್ಲೇಸ್ ಅಲ್ಲಿ ಟೆಂಪರರಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ನೋಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ. ಅದೇ ಟೆಂಪರರಿ ಇನ್ವೆಸ್ಟ್ಮೆಂಟ್ ಆದ್ರೆ ಎಲ್ಲಿ ಬರುತ್ತೆ, ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಓಕೆನಾ? ಅದು ಬಿಟ್ಟು ಬೇರೆ ಇನ್ನೇನಿದೆ ಅಂದ್ರೆ ಇನ್ವೆಂಟ್ರಿ ಅಂದ್ರೆ ಸ್ಟಾಕ್ ಇಷ್ಟು. ಈಗ ಏನ್ ಮಾಡೋಣ, ನಂಬರ್ಸ್ ಎಲ್ಲ ಬರೆದು ಬಿಡೋಣ. ಓಕೆನಾ? ಈಗ ನಂಬರ್ಸ್ ಎಲ್ಲ ಹೆಂಗ್ ಬರೆಯೋದು ಅಂತ ನೋಡೋಣ. ಓಕೆನಾ? ಇಟ್ಕೊಳ್ಳಿ, ಈಗ ಫಸ್ಟ್ ನಂಬರ್ ಬರೆದು ಬಿಡೋಣ. ಸೊ ಈಗ ನಮ್ಗೆ ಎಲ್ಲಾ ನಂಬರ್ಸ್ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಈ ಪ್ರೊಫಾರ್ಮಾನಲ್ಲಿ ಡಿ ಕಂಪನಿಗೆ ಯಾವ್ಯಾವ ಲಯಬಿಲಿಟೀಸ್ ಇದೆ ಅದನ್ನೆಲ್ಲ ಫಿಲ್ಅಪ್ ಮಾಡಿದ್ದೀನಿ, ಹಾಗೆ ಟೋಟಲ್ ಕೂಡ ಮಾಡ್ಕೊಂಡಿದ್ದೀನಿ. ಓಕೆನಾ? ಮೂರು ಹೆಡಿಂಗ್ಸ್ ಇದೆ, ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ. ಯಾವ್ಯಾವ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನಿದೆ ಅದನ್ನ ಡಿ ಕಂಪನಿದೆಷ್ಟು, ಜಿ ಕಂಪನಿದೆಷ್ಟು ಅಂತ ಟೋಟಲ್ ಕೂಡ ಮಾಡ್ಕೊಂಡಿದ್ದೀನಿ. ಅದೇ ತರ ಅಸೆಟ್ಸ್ ಕೂಡ ಟೋಟಲ್ ಮಾಡ್ಕೊಂಡಿದೀವಿ. ಓಕೆನಾ? ಇದಕ್ಕೆ ಟೋಟಲ್ ಮಾಡಿಲ್ಲ, ಮಾಡೋಣ. ಈಗ ನಮಗ್ ಬಂದಿರೋ ಕ್ವಶನ್ ಏನಪ್ಪಾ ಅಂತಂದ್ರೆ, ಸರ್ ಪರ್ಸೆಂಟೇಜ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡಬಹುದು? ನೋಡಿ, ಪರ್ಸೆಂಟೇಜ್ ಮಾಡಬೇಕಾದ್ರೆ ಫಸ್ಟ್ ಡಿ ಕಂಪನಿ ಎಲ್ಲ ಮುಗಿಸ್ಬಿಡಿ, ಆಮೇಲಿಂದ ಜಿ ಕಂಪನಿ ಬನ್ನಿ. ಓಕೆನಾ? ಈಗ ನಾನು ಡಿ ಕಂಪನಿ ಮಾಡಿ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ನೋಡಿ, ನಮ್ಗೆ ಪ್ರತಿ ಒಂದು ಲಯಬಿಲಿಟಿ ಎಷ್ಟೆಷ್ಟು ಅಮೌಂಟ್ ಇದೆ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಇದೆ. ಕರೆಕ್ಟ್? ಹಾಗೆ ಟೋಟಲ್ ಲಯಬಿಲಿಟಿ ಎಷ್ಟಿದೆ ಡಿ ಕಂಪನಿದು, 4,38,000 ಇದೆ. ಕರೆಕ್ಟ್? ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಇದೆ,
ಟೋಟಲ್ ಲಯಬಿಲಿಟೀಸ್ ಇದೆ 438,000 ಇದೆ. ಹಾಗಾದ್ರೆ 1,50,000 ಡಿವೈಡೆಡ್ ಬೈ 438,000 ಇಂಟು 100 ಅರ್ಥ ಆಗ್ತಿದ್ಯಾ? ಎಷ್ಟು ಪರ್ಸೆಂಟೇಜ್ ಬರುತ್ತೆ? 34.24. ಕ್ಲಿಯರಾ? ಅದೇ ತರ ನೋಡಿ, 1,20,000 ಪ್ರಿಫರೆನ್ಶಿಯಲ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ 438,000 ಇಂಟು 100 27.39. ಹಾಗೆ 14,000 ಡಿವೈಡೆಡ್ ಬೈ 438,000 ಇಂಟು 100 ಎಷ್ಟು ಬರುತ್ತೆ ಹೇಳಿ? ಅಮ್ಮಾ 3.19. ಹಾಗೆ 2,84,000 ಡಿವೈಡೆಡ್ ಬೈ 438,000 ಇಂಟು 100 64.84. ಹೀಗೆ ಪ್ರತಿ ಒಂದು ಲಯಬಿಲಿಟಿನು ಇನ್ಕ್ಲೂಡಿಂಗ್ ಟೋಟಲ್ ಡಿವೈಡೆಡ್ ಬೈ 438,000 ಇಂಟು 100 ಮಾಡಿ. ಹಾಗೆನೆ ಅಸೆಟ್ಸ್ ನೋಡಿ, ಈಚ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100. ಓಕೆನಾ? ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ, ಹೆಂಗ್ ಮಾಡೋದು ಅಂತ ನೋಡೋಣ. ಸೊ ಈಗ each asset of B company divided by total liability of B company into 100 ಮಾಡಿದ್ರೆ ಪರ್ಸೆಂಟೇಜಸ್ ಬಂತು. ಹಾಗೆ ಜಿ ಕಂಪನಿ ಈಚ್ ಅಸೆಟ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟಿ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಸ್ ಬಂತು. ಅದೇ ತರ ಈಚ್ ಅಸೆಟ್ ಆಫ್ ಬಿ ಕಂಪನಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಆಫ್ ಡಿ ಕಂಪನಿ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಸ್. ಜಿ ಕಂಪನಿ 1,23,000 ಈಚ್ ಅಸೆಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಇಂಟು 100 ಪರ್ಸೆಂಟೇಜಸ್ ಬಂತು. ಇಷ್ಟು ಮಾಡಿದ್ರೆ ನೋಡಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಿದಂಗೆ ಆಗುತ್ತೆ. ನೋಡಿ, ಇದಕ್ಕೂ ಕೂಡ 14 marks ಬರುತ್ತೆ. ಬಟ್ ಜಸ್ಟ್ ನೀವು ಈ ಟೇಬಲ್ ಮಾತ್ರ ಮಾಡಿದ್ರೆ ಈ ಸ್ಟೇಟ್ಮೆಂಟ್ 8 marks ಬರೋದು. ಇಂಟರ್ಪ್ರಿಟೇಷನ್ ಮಾಡಬೇಕು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು, ಯಾಕೆ ತಲೆ ಬಗ್ಗಿಸ್ತಾ ಇದ್ದೀರಾ? ಫಸ್ಟ್ ಮುಗಿದ ಮೇಲೆ ಆಮೇಲಿಂದ ನಿಮ್ ಕತೆ. ಓಕೆನಾ? ಈಗ ನೋಡಿ, ಫಸ್ಟ್ ಇಂಟರ್ಪ್ರಿಟೇಷನ್ ಮಾಡೋದು ಕಂಪ್ಯಾರಿಟಿವ್ ನಲ್ಲಿ ಈಸಿ. 2015-17 ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಬರ್ದ್ಬಿಟ್ರೆ ಸುಮ್ನೆ ಹಾಕ್ಬಿಟ್ರಿ. ಇದನ್ನ ಹೆಂಗ್ ಮಾಡ್ತೀರಾ? ಹೌದು ತಾನೇ, ಇಲ್ಲಿರೋದು ಡಿ ಕಂಪನಿ ಮತ್ತೆ ಜಿ ಕಂಪನಿ. ನೋಡಿ, ಅವಾಗ ಇಂಡಿವಿಜುವಲ್ ಆಗಿ ತಗೊಳಕ್ ಹೋಗ್ಬೇಡಿ. ಮೊದಲನೇ ಪಾಯಿಂಟ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತಗೊಳ್ಳಿ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಡಿ ಕಂಪನಿ ಎಷ್ಟಿದೆ? 64.84. ಇದೆಸ್ಟಿದೆ 34.90. ಕರೆಕ್ಟಾ? ಸೊ ಹಾಗಾದ್ರೆ ಯಾವ ಕಂಪನಿ ಇದು ಸ್ಟ್ರಾಂಗ್ ಆಗಿದೆ? ಡಿ ಕಂಪನಿ ಸ್ಟ್ರಾಂಗ್ ಆಗಿದೆ. ಸೊ ಕಂಪೇರ್ ಟು ಜಿ ಕಂಪನಿ, ಡಿ ಕಂಪನಿ ಶೇರ್ ಹೋಲ್ಡರ್ಸ್ ಫಂಡ್ ಈಸ್ ಸ್ಟ್ರಾಂಗರ್ ದನ್ ಜಿ ಕಂಪನಿ ಅಂತ ಒಂದು ಬರಿ. ಎರಡನೇದು, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಲೋನ್ ಇವ್ರದ್ದು 26.25% ಇದೆ. ಅಂದ್ರೆ ಟೋಟಲ್ ಲಯಬಿಲಿಟಿನಲ್ಲಿ, ಟೋಟಲ್ ಲಯಬಿಲಿಟೀಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 26.25. ಇವ್ರದ್ದು ಎಷ್ಟಿದೆ? ಇದ್ರಲ್ಲೂ ಕೂಡ ಇವ್ರದೇ ಜಾಸ್ತಿ ಇದೆ. ಓಕೆನಾ? ಕಂಪೇರ್ ಟು ಡಿ ಕಂಪನಿ, ಜಿ ಕಂಪನಿ ಈಸ್ ಲೆಸರ್ ದನ್ ಡಿ ಕಂಪನಿ. ಟೋಟಲ್ ಕರೆಂಟ್ ಲಯಬಿಲಿಟಿನಲ್ಲಿ ಇಲ್ಲಿ 8.9 ಇದೆ, ಇಲ್ಲಿ 12.38 ಇದೆ. ಕರೆಂಟ್ ಲಯಬಿಲಿಟಿ ಮಾತ್ರ ಜಾಸ್ತಿ ಇದೆ. ಹೌದಾ? ಬರೀರಿ ಅದ ಏನಂತ, ಕಂಪೇರ್ ಟು ಡಿ ಕಂಪನಿ, ಜಿ ಕಂಪನಿಸ್ ಕರೆಂಟ್ ಲಯಬಿಲಿಟಿ ಇಸ್ ಮೋರ್, ದಟ್ ಈಸ್ 12.38% ಅಂತ ಬರೀ. ಅದೇ ತರ ಅಸೆಟ್ಸ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟೋಟಲ್ 4,14,000, ಇಲ್ಲಿ 94.52, ಇಲ್ಲಿ 89.47. ಅಲ್ಲಿಗೆ ಯಾವ್ದು ಜಾಸ್ತಿ ಇದೆ? ಡಿ ಕಂಪನಿ ಜಾಸ್ತಿ ಇದೆ. ಏನಂತ ಬರೀತೀರಾ? ಇನ್ ಕೇಸ್ ಆಫ್ ಡಿ ಕಂಪನಿ, ನಾನ್ ಕರೆಂಟ್ ಲಯಬಿಲಿಟೀಸ್ ದಟ್ ಈಸ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಮೋರ್ ಇನ್ ಡಿ ಕಂಪನಿ ವೆನ್ ಕಂಪೇರ್ ಟು ಜಿ ಕಂಪನಿ. ಕರೆಂಟ್ ಲಯಬಿಲಿಟೀಸ್ ಅಸೆಟ್ಸ್ 5.48 to 10.5, ಡಬಲ್ ಆಗಿದೆ. ಕರೆಕ್ಟಾ? ಸೊ ಏನಂತ ಬರೀತೀರಾ? ಇನ್ ಕೇಸ್ ಆಫ್ ಕರೆಂಟ್ ಅಸೆಟ್ಸ್ ಜಿ ಕಂಪನಿ ಈಸ್ ಬೆಟರ್ ದನ್ ಬಿ ಕಂಪನಿ ಅಂತ ನಿಮ್ಗೆ ಏನ್ ತೋರಿಸುತ್ತೋ ಅದನ್ನ ಬರೀರಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಮಾಡಿದ್ರೆ ನೋಡಿ, ಒಂದು ಇಲ್ಲೊಂದು 4 points, ಇಲ್ಲೊಂದು 4 points, 8 points ಬರೆದ್ರೆ ಒಂದು 4 marks ಕೊಡ್ತಾರೆ. ಓಕೆನಾ? ಅಲ್ಲಿಗೆ 10+14 = 14 marks ಈಸಿಯಾಗಿ ಬರುತ್ತೆ. ಇದು BBA 2018 ಅಲ್ಲಿ ಹೇಳತಕ್ಕಂತ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ದಯವಿಟ್ಟು ಕೇರ್ಫುಲ್ ಆಗಿ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.